ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟ್ರೆಡಿಷ್ನಲ್ ಆಗಿ ನಾವು ಅಟೈರ್ ಅಥವಾ ಔಟ್ಫಿಟನ್ನು ಹಾಕ್ಕೊಂಡಾಗ ಯಾವ್ಯಾವ ಥರ ನಾವು ಹೇರ್ ಸ್ಟೈಲ್ಸನ್ನು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇವಾಗ ಬೇರೆ ದೀಪಾವಳಿ ಹತ್ರ ಬರ್ತಾ ಇದೆ ಅಲ್ಲ, ನೀವು ಟ್ರೆಡಿಷ್ನಲ್ ಆಗಿ ಡ್ರೆಸ್ ಅಥವಾ ಟ್ರೆಡಿಷ್ನಲ್ ಆಗಿ ನೀವು ಸಾರಿ ಉಟ್ಕೊಂಡಾಗ ಯಾವ್ಯಾವ ಥರ ಹೇರ್ ಸ್ಟೈಲ್ಸನ್ನು ನೀವು ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಅದಕ್ಕೂ ಮುಂಚೆ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ತಕ್ಷಣ ರೀಚ್ ಆಗುತ್ತೆ, ಆವಾಗ ನೀವು ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಹೇರ್ ಸ್ಟೈಲ್ಸಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಟ್ರೆಡಿಷ್ನಲ್ ಆಗಿ ಇದೆ, ಒಂದು ಮಾಡರ್ನ್ ಆಗಿದೆ. ಸೊ ನಾವು ಟ್ರೆಡಿಷ್ನಲ್ ಆಗಿ ಅಟೈರ್ ಅಥವಾ ಔಟ್ಫಿಟನ್ನು ಹಾಕ್ಕೊಂಡಾಗ ಯಾವ್ಯಾವ ರೀತಿ ಹೇರ್ ಸ್ಟೈಲ್ಸನ್ನು ಮಾಡ್ಕೋಬೋದು ಅದು ಡಿಫ್ರೆಂಟ್ ಆಗಿರುತ್ತೆ. ಮಾಡರ್ನ್ ಆಗಿ ನಾವು ರೆಡಿ ಆದಾಗ ಪ್ಯಾಂಟು ಟಾಪ್ ಹಾಕಿದಾಗ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕನ್ನೋದು ಅದು ಡಿಫ್ರೆಂಟ್ ಆಗಿರುತ್ತೆ. ನಾವು ಟ್ರೆಡಿಷ್ನಲ್ ರೆಡಿ ಆದಾಗ ಮಾಡರ್ನ್ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಮಿಸ್ ಮ್ಯಾಚ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಟ್ರೆಡಿಷ್ನಲ್ ಆಗಿ ನಾವು ಸಾರಿ ಅಥವಾ ಟ್ರೆಡಿಷ್ನಲ್ ಆಗಿ ಥರ ಗೌನ್ ಏನಾದರೂ ನಿಮ್ಮ ಹತ್ರ ಹಾಕ್ಕೊಂಡಿದ್ರೆ, ನೀವು ಡ್ರೆಸ್ ಹಾಕ್ಕೊಂಡಿದ್ರೆ ಒಂದಿಷ್ಟು ಹೇರ್ ಸ್ಟೈಲ್ಸನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಆ ಥರ ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನೀವು ಈ ಥರ ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಥರ ಗೌನ್ ಏನಾದರೂ ನೀವು ಹಾಕ್ಕೊಂಡಿದ್ರೆ, ಈ ಥರ ಗೌನ್ ಹಾಕ್ಕೊಂಡಿದ್ರೆ ನೀವು ಸಿಂಪಲಾಗಿ ಈ ಥರ ಹೇರ್ ಸ್ಟೈಲು ಮಾಡ್ಕೋಬೋದು. ನಾನು ಫಸ್ಟ್ ಹೇರ್ ಸ್ಟೈಲ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಸಿಂಪಲಾಗಿ ಬಿಟ್ಟರೂ ಕೂಡ ಜಸ್ಟ್ ಈ ಥರ ಸಿಂಪಲಾಗಿ ಒಂದು ಗೌನ್ ಹಾಕ್ಕೊಂಡು ಹೇರ್ಸ್ನ ಈ ಥರ ಫ್ರೀ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದ್ಯಾಟ್ ಈಸ್ ಆಲ್ಸೋ ಲುಕ್ಸ್ ನೈಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಫ್ರೆಂಡ್ಸ್ ಅಂದರೆ, ನೀವು ಯಾವುದೇ ಹೇರ್ ಸ್ಟೈಲ್ಸನ್ನು ಮಾಡುವಾಗ ಈ ಥರ ಕೊಂಬನ್ನ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಈ ಥರ ಪಾಯಿಂಟೆಡ್ ಆಗಿರೋ ಕೊಂಬನ್ನ ನೀವು ಇಟ್ಕೊಂಡಿರ್ಬೇಕು, ಬಿಕಾಸ್ ನಾವು ಈಸಿಯಾಗಿ ಈ ಥರ ಸ್ಪ್ಲಿಟ್ ಮಾಡ್ಬೋದು, ನಮ್ಗೆ ಏನಾದರೂ ಸ್ಪ್ಲಿಟ್ ಬೇಕಾಗಿದ್ರೆ. ಸೊ ಈ ಥರ ಪಾಯಿಂಟ್ ಇರುತ್ತಲ್ಲ, ನಾವು ಈಸಿಯಾಗಿ ಸ್ಪ್ಲಿಟ್ ಮಾಡ್ಕೋಬೋದು ಅಂತೇಳು. ಸೊ ಈ ಥರ ಕೊಂಬಿಂದ ನಮ್ಮ ಹೇರ್ ಸ್ಟೈಲ್ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಈ ಥರ ಒಂದು ಕೊಂಬನ್ನ ನಿಮ್ಮ ಹತ್ರ ಇಟ್ಕೊಂಡಿರಿ. ನೆಕ್ಸ್ಟ್ ಹೇರ್ ಸ್ಟೈಲ್ ಯಾವುದಪ್ಪ ಅಂತಂದರೆ ಏನಿಲ್ಲ, ಜಸ್ಟ್ ನೀವೇನು ಮಾಡಿ ಅಂತ ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫ್ಲವರು. ಸೊ ನೀವು ಈ ಥರ ಫ್ಲವರ್ಸನ್ನು ತರಿಸ್ಕೊಂಡು, ಸೊ ಇದನ್ನು ಹೇಗೆ ಹಾಕೋಬೋದು ಅಂತಂದರೆ ಈ ಥರ ಹೈ ಪೋನಿ ಹಾಕ್ಕೊಂಡು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಾನು. ಇದನ್ನೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ಈ ಥರ ಈ ವೇಯಲ್ಲಿ ಜಸ್ಟ್ ಇದನ್ನು ಕಟ್ ಮಾಡಬೇಕು ಅಷ್ಟೇ. ಸೊ ರಿಮೂವ್ ಮಾಡಿ,
ಒಂಥರ ಟ್ರೆಡಿಷ್ನಲ್ ಔಟ್ಫಿಟ್ಗೆ ಈ ಥರ ಫ್ಲವರ್ಸನ್ನು ನಾವು ರೆಡಿಮೇಡ್ ಆಗಿ ತೊಗೊಂಡು ಈ ಥರ ಹೈ ಪೊನಿ ಹಾಕಿ, ಸೊ ಒಂಥರ ಟ್ರೆಡಿಷ್ನಲ್ ಡ್ರೆಸ್ಸು ಇದು, ಇದು ಈ ಗೌನ್ಗೆ ಸೂಟ್ ಆಗಲ್ಲ. ಸೊ ಸೇಮ್ ಎಲ್ಲೋ ಇದೆಯಲ್ಲ, ಎಲ್ಲೋ ಕಲರ್ದೇ ನೀವು ಏನಾದರೂ ನಿಮ್ಮ ಹತ್ರ ಚೂಡಿದಾರ್ ಸೆಟ್ಟು ಏನಾದರೂ ಟ್ರೆಡಿಷ್ನಲ್ ಆಗಿತ್ತಂತಂದರೆ ಅದಕ್ಕೆ ನೀವು ಈ ಥರ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ನೈಸಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ನಾವು ಆ ಥರ ಪೋನಿಯಾಗಿ ಹಾಕೋಬೋದು ಅಥವಾ ಫ್ರೀ ಹೇರ್ಸ್ ಬಿಟ್ಟು ಹಾಕೋಬೋದು. ಇದನ್ನು ನಾವು ಡಿಫ್ರೆಂಟ್ ಡಿಫ್ರೆಂಟ್ ವೇಯಲ್ಲಿ ಹಾಕೋಬೋದು. ಒಂದು ಈ ಥರ ನೀವು ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ, ಸೊ ಡಿಫ್ರೆಂಟ್ ವೇಯಲ್ಲಿ ನೀವು ಇದನ್ನು ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಇದನ್ನು ಇನ್ನೊಂದು ವೇಯಲ್ಲಿ ಹೇಗೆ ಹಾಕೋಬೋದು ಅಂತನ ತೋರಿಸ್ಕೊಡ್ತೀನಿ. ಈ ಥರ ಪೋನಿ ಹಾಕ್ಕೊಳ್ಳಿ ಒಂದು. ಫ್ರೆಂಡ್ಸ್, ನಾನು ಇದನ್ನ ಇನ್ನೊಂದು ವೇಯಲ್ಲಿ ಹೇಗೆ ನೀವು ಇದನ್ನ ಹಾಕೋಬಹುದು ಅಂತ ತೋರಿಸ್ಕೊಡ್ತೀನಿ. ನೀವು ಯಾವಾಗ ಸಾರಿ ಉಟ್ಕೊಂಡಾಗ, ಟ್ರೆಡಿಷನಲ್ ಸಾರಿ, ರೇಷ್ಮೆ ಸಾರೀಸ್ ಉಟ್ಕೊಂಡಾಗ, ಸೊ ಇದು ತುಂಬಾ ಒಂಥರ ಗ್ರೀನ್ ವಿತ್ ಎಲ್ಲೋ ಇದೆಯಲ್ಲ, ಮತ್ತು ಗೋಲ್ಡನ್ನು ಮಿಕ್ಸ್ ಆಗಿದೆ. ಸೊ ಇದು ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಅದು ಹೇಗಪ್ಪ ಅಂತಂದರೆ, ನಾವು ಬನ್ ಹಾಕ್ತೀವಲ್ಲ, ಬನ್ ಹಾಕಿ ಇದನ್ನು ಹಾಕೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸೊ ಹೇಗೆ ನಾವು ಟ್ರೆಡಿಷ್ನಲ್ ಆಗಿ ಅಟೈರ್ ಅಥವಾ ಔಟ್ಫಿಟ್ನ ಹಾಕೊಂಡಾಗ ಹೇಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಹೇರ್ ಸ್ಟೈಲ್ಸ್ನ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ಥರ ಒಂದು ಫ್ಲವರ್ ಟೈಪ್ ಇರೋದನ್ನ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ, ಒಂದು ತೊಗೊಂಡ್ಬಿಡಿ ಈ ಥರ. ಸೊ ಈ ಥರ ನೀವು ತೊಗೊಂಡಾಗ ನೀವು ಬೇರೆ ಬೇರೆ ಇದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಹೇರ್ ಸ್ಟೈಲ್ಸನ್ನ ನೀವು ಈಸಿಯಾಗಿ ಮಾಡ್ಕೋಬೋದು ಮತ್ತು ಚೆನ್ನಾಗೂ ಇರುತ್ತೆ. ಸೊ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಇರುತ್ತೆ, ಕಾಂಬಿನೇಷನ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಸಾರಿಗೆ ನೀವು ಯಾವ ಸಾರಿ ಹಾಕೋತಾ ಇದ್ದೀರಾ ಆ ಕಾಂಬಿನೇಷನಲ್ಲಿ ನೀವು ಈ ಥರ ತರಿಸ್ಕೊಂಡ್ಬಿಟ್ಟು ನೀವು ಹೇರ್ ಸ್ಟೈಲ್ಸನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು, ಟ್ರೆಡಿಷ್ನಲ್ ಹಾಕಿ ಸಾರಿನ ಹಾಕ್ಕೊಂಡಾಗ ಕೂಡ. ಸೊ ಹಾಗೆ ಇದನ್ನು ನಾವು ಮಾಡರ್ನಾಗಿ ಏನಾದರೂ ಗೌನ್ ಅದು ಹಾಕ್ಕೊಂಡಿರ್ತೀವಲ್ಲ, ಸೊ ಆವಾಗೂ ಕೂಡ ಈ ಥರ ಇದನ್ನು ಯೂಸ್ ಮಾಡಿ ಹೇರ್ ಸ್ಟೈಲ್ಸನ್ನು ಮಾಡ್ಕೊತಾರೆ, ದಟ್ ಈಸ್ ಆಲ್ಸೋ ಓಕೆ. ಸೊ ಟ್ರೆಡಿಷ್ನಲ್ ಆಗಿ ಸಾರಿ ನಾವು ಈ ಕಾಂಬಿನೇಷನಲ್ಲಿ ಸಾರಿ ತೊಗೊಂಡು ಈ ಥರ ನಾವು ಒಂದು ಯೂಸ್ ಮಾಡಿದ್ರೆ ಹೇರ್ ಸ್ಟೈಲಿಗೆ ತುಂಬಾ ಚೆನ್ನಾಗಿ ನೀಟ್ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಮಸ್ತೆ.